ಸಚಿವರುಗಳಿಗೆ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಒಬ್ಬೊಬ್ಬ ಸಚಿವರಿಗೆ ಉಸ್ತುವಾರಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಅತಿ ದೊಡ್ಡ ನಂಬಿಕೆ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ತಂದು ಕೊಡುವ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸ್ಥಾನವನ್ನು ಗೆದ್ದಿರಬಹುದು ಆದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದನ್ನು ಗೆದ್ದವ್ರೆ ಹೆಚ್ಚು ಕಡಿಮೆ ಅವ್ರ ಇವ್ರ ಬೆಂಬಲ ಅನ್ಕಂಡ್ ನೂರ ಮೂವತ್ತೆಂಟು ಮೂವತ್ತೊಂಬತ್ ನಲವತ್ತು ಜನ ಬಲ ಕಾಂಗ್ರೆಸ್ಗಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ After exams, everybody asks us only one question. How much did you score? What is your percentage? They ask us a hundred such questions. I always give only one answer. CBC exams standard Exam books. books. ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಖಂಡಿತವಾಗಲು ಉತ್ತಮ ರಿಸಲ್ಟ್ ಅನ್ನು ಪಡೆದುಕೊಳ್ಳಬಹುದು ಅನ್ನೋ ನಂಬಿಕೆ ಕಾಂಗ್ರೆಸ್ ಕಾಂಗ್ರೆಸ್ಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವ್ರ ಕೈಗೆ ಬ್ಯಾಟು ಬಾಲು ಕೊಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಕೈಗೂ ಕೊಟ್ಬಿಟ್ಟು ಹೋಗಿ ಕಳಿಸಿ ನಿಮ್ ಪ್ಲೇಯರ್ ಗಳನ್ನ ಅದು ಯಾರು ಬಿಗ್ ಗಿಟ್ ಹೊಡಿತಾರ ನೋಡೇ ಬಿಡ ನಾನು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಅಂದ್ರೆ ಕರ್ನಾಟಕದಲ್ಲಿ ಗುಡ್ ಸ್ಕೋರ್ ಮಾಡಬಹುದು ಕಾಂಗ್ರೆಸ್ ಅನ್ನೋ ನಂಬಿಕೆ ಇದೇ ಕಾರಣಕ್ಕೆ ಚುನಾವಣೆಯನ್ನು ತುಂಬ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕಮಾಂಡ್ ಕೇವಲ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಕೊಟ್ಟಿಲ್ಲ ಸಚಿವರುಗಳಿಗೂ ಕೊಟ್ಟವ್ರೆ ಏನು ಸುಮ್ ಸುಮ್ಮನೆ ಮಿನಿಸ್ಟ್ರು ಪೋಸ್ಟ್ ಕೊಡಿ ಅಂದರೆ ಎಲ್ಲ ಸೈನ್ ಮಾಡ್ಕೊಂಡು ಸರ್ಕಾರಿ ಕಾರರು ಸುತ್ತಾಡ್ಕೊಂಡು ಮೆಶ್ಟಗಿರಿ ಮಾಡೋದಲ್ಲ ಲೋಕಸಭೆನ ಗೆಲ್ಲಿಸ್ಬಿಟ್ಟು ತೋರಿಸಿ ಅನ್ನೋ ಲೆಕ್ಕಾಚಾರದಲ್ಲಿ ಹೀಗಾಗಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕೂಡ ಇಪ್ಪತ್ತೆಂಟು ಸಚಿವರುಗಳನ್ನು ವೀಕ್ಷಕರನ್ನಾಗಿ ನೇಮಿಸಿ ಕಂಪ್ಲೀಟ್ ಗ್ರೌಂಡ್ ವರ್ಕ್ ನೀವೇ ಮಾಡಬೇಕು ಕಾರ್ ಬಿಟ್ಟು ವರ್ಗ ಬರಬೇಕು ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡೋದು ಬಿಟ್ಟು ಹೊರಗೆ ಬರಬೇಕು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲೇ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಪ್ರೂವ್ ಮಾಡಬೇಕು ಈಗ ಡೆಲ್ಲಿಗೂ ಬರೋಕೇಳವ್ರೆ ಡೆಲ್ಲಿಗೆ ಕೂಡ ಇಪ್ಪತ್ತೆಂಟು ಸಚಿವರು ಹೋಗ್ಬೇಕು ಹಾಗಾದ್ರೆ ಯಾವೆಲ್ಲ ಸಚಿವರುಗಳಿಗೆ ಸಂಯೋಜಕರ ಜವಾಬ್ದಾರಿಯನ್ನು ಕೊಟ್ಟವ್ರೆ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟವ್ರೆ ಖಂಡಿತವಾಗ್ಲೂ ನೋಡಲೇಬೇಕು ಮೊದಲನೇದಾಗಿ ಚಿಕ್ಕೋಡಿ ಸಚಿವರಾದಂಥ ಹೆಚ್ ಕೆ ಪಾಟೀಲ್ ಅವರು ಚಿಕ್ಕೋಡಿಯನ್ನು ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಹೊಂದ್ಕೊಳ್ಬೇಕು ಇನ್ನು ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೊಂದು ಕಡೆ ಲಕ್ಷ್ಮೀ ಬಾಳ್ಕರ್ ಅವರು ಸಪೋರ್ಟ್ ಬೇಕು ಬೆಳಗಾವಿಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿ ನಿಭಾಯಿಸಬೇಕು ಚುನಾವಣೆ ಇದು ಜಿಲ್ಲಾ ಉಸ್ತುವಾರಿ ಅಲ್ಲ ಚುನಾವಣಾ ಉಸ್ತುವಾರಿ ಇದು ಇನ್ನು ಬಾಗಲಕೋಟೆ ಆರ್ ಬಿ ತಿಮ್ಮಾಪುರ ವಿಜಯಪುರ ಎಂ ಬಿ ಪಾಟೀಲ್ ಕಲಬುರಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿಯನ್ನು ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ರಾಯಚೂರು ಎನ್ ಎಸ್ ಬೋಸರಾಜು ಬೀದರ್ ಈಶ್ವರ್ ಖಂಡ್ರೆ ಕೊಪ್ಪಳ ಶಿವರಾಜ್ ತಂಗಡಗಿ ಬಳ್ಳಾರಿ ಬಿ ನಾಗೇಂದ್ರ ಹಾವೇರಿ ಶಿವಾನಂದ್ ಪಾಟೀಲ ಧಾರವಾಡ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಸ್ಕೋಬೇಕು ಇನ್ನು ಉತ್ತರ ಕನ್ನಡ ಸಚಿವರಾಗಿರುವಂಥ ಮಂಕಾಳ್ ಸುಬ್ಬವೈದ್ಯ ಅವರು ಮಂಕಾಳ್ ಸುಬ್ಬವೈದ್ಯ ಅವರು ಮಿನಿಸ್ಟರ್ ಆದರು ಆಮೇಲೆ ಯಾಕೆ ಫುಲ್ ಸೈಲೆಂಟ್ ಅಪ್ಪ ಎಲ್ಲೂ ಏನು ಸುದ್ದಿನೇ ಇಲ್ಲ ಸುದ್ದಿ ಮಂಕಾಳ್ ಸುಬ್ಬವೈದ್ಯ ಅವರು ಹೀಗಾಗಿ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ನಿಂತರು ಅಥವಾ ಯಾವುದೇ ಹೆಗಡೆ ನಿಂತರು ಅಥವಾ ಇನ್ಯಾರೇ ಬಿ ಜೆ ಪಿಯಿಂದ ನಿಂತರು ಅಥವಾ ಜೆ ಡಿ ಎಸ್ ಮೈತ್ರಿಯಿಂದ ಇನ್ಯಾರು ನಿಂತ್ಕೊಂಡ್ರು ಕಾಂಗ್ರೆಸ್ಸಿಂದ ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಮಂಕಾಳ ಸುಬ್ಬ ವೈದ್ಯ ಅವರ ಮೇಲಿದೆ ಇನ್ನು ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನು ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಉಡುಪಿಯಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೆ ಜೆ ಜಾರ್ಜ್ ಹಾಸನದಲ್ಲಿ ಕೆ ಎನ್ ರಾಜಣ್ಣ ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಗುಂಡೂರಾವ್ ಚಿತ್ರದುರ್ಗದಲ್ಲಿ ಡಿ ಸುಧಾಕರ್ ಚಿಕ್ಕಬಳ್ಳಾಪುರ ಕೆ ಎಚ್ ಮುನಿಯಪ್ಪ ತುಮಕೂರು ಜಿ ಪರಮೇಶ್ವರ್ ಮಂಡ್ಯದಲ್ಲಿ ಎನ್ ಚೆಲುವರಾಯ ಸ್ವಾಮಿಯವರು ಚೆಲುವರಾಯ ಸ್ವಾಮಿಯವ್ರಿಗೆ ಕೂಡ ಈ ಬಾರಿ ಅತಿ ಟಫ್ ಇರುವಂಥ ಜವಾಬ್ದಾರಿ ಮಂಡ್ಯ ಕುಮಾರಸ್ವಾಮಿಯವರೇ ನಿಂತ್ಕೋತಾರೆ ಸುಮಲತಾ ಅವ್ರು ನಿಂತ್ಕೋತಾರೆ ಯಾರು ಕುಂತ್ಕತ್ತಾರೆ ಯಾರು ನಿಂತ್ಕೋತಾರೆ ಅವೆಲ್ಲ ಬೇಕಾಗಿಲ್ಲ ಕಾಂಗ್ರೆಸ್ಸಿಂದ ನಿಂತವ್ರನ್ನ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಚುನಾವಣೆನ ಇಂಡಿಯಾ ನೋಡಿತ್ತು ನಿಖಿಲ್ ಗೆಲ್ತಾರ ಸುಮಲತಾ ಅವ್ರು ಗೆಲ್ತಾರ ಅಂತ ಹೀಗಾಗಿ ಈ ಬಾರಿ ಕುಮಾ ಈ ಬಾರಿ ಯಾರನ್ನ ಗೆಲ್ಲಿಸ್ತಾರೆ ಚೆಲೋ ರಾಯಸ್ವಾಮಿ ಅನ್ನೋರು ಚೆಲೋ ರಾಯಸ್ವಾಮಿ ಅವ್ರಿಗೆ ಅತಿ ದೊಡ್ಡ ಜವಾಬ್ದಾರಿ ಇನ್ನು ಮೈಸೂರು ಕೊಡಗು ಕೆ ವೆಂಕಟೇಶ್ ಪ್ರಿಯಾಪಟ್ನ ಶಾಸಕರು ಹಾಗರೇ ಸಚಿವರು ಕೆ ವೆಂಕಟೇಶ್ ಅವ್ರಿಗೆ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ ಇನ್ನು ಚಾಮರಾಜನಗರ ಎಚ್ ಸಿ ಮಾದೇವಪ್ಪ ಬೆಂಗಳೂರು ಗ್ರಾಮಾಂತರ ಬೈರತಿ ಸುರೇಶ್ ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡ ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಖಾನ್ ಇವರು ಒಂಚೂರು ಹೆಚ್ಚು ಕಡಿಮೆ ಏನೋ ರಿಸಲ್ಟ್ ಮಾಡ್ಕೋತಾರೆ ಅನ್ಸುತ್ತೆ ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಖಾನ್ ಹೋಗ್ಬಿಟ್ಟಲ್ಲಿ ತೆಲಂಗಾಣದಲ್ಲೇ ರಿಸಲ್ಟ್ ಮಾಡಿಸ್ಕೊಂಬಂದವ್ರೆ ಆಮೇಲೆ ಬೆಂಗಳೂರಲ್ಲಿ ಈಸಿಯಾಗಿ ರಿಸಲ್ಟ್ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬೆಂಗಳೂರು ಕೇಂದ್ರ ಕೂಡ ಇದೆ ಅಂತ ಹೇಳೋಕ್ಕಾಗ್ತಿದೆ ಎಲ್ಲ ಒಂದು ಕಡೆ ಒಂಚೂರು ಮಾದೇವಪುರ ಈ ಕಡೆ ರಾಜಾಜಿನಗರ ಒಂಚೂರು ನೋಡ್ಕೊಬಿಟ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂಚೂರು ಅಷ್ಟೇನು ತಲೆ ಕೆಡ್ಸ್ಕೊಳಂಗಿಲ್ಲ ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೂಡ ಬೆಂಗಳೂರು ಕೇಂದ್ರ ರಿಸಲ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ಇದೆ ಇನ್ನು ಬೆಂಗಳೂರು ದಕ್ಷಿಣ ರಾಮಲಿಂಗಾರೆಡ್ಡಿ ಮತ್ತು ಕೋಲಾರ ಡಾಕ್ಟರ್ ಎಂ ಸಿ ಸುಧಾಕರ್ ಇವರುಗಳು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಸಚಿವರುಗಳಿಗೆ ತೊಂಬರ್ನ ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು